ಸ್ನೇಹಿತರೆ, ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಇರುವಂಥದ್ದು. ಕಳೆದ ಬಾರಿ 2018ರಲ್ಲಿ ಬಿಜೆಪಿಯ ಎಚ್ ರವೀಂದ್ರ ಅವರು ತೀವ್ರ ಪೈಪೋಟಿ ನೀಡಿದರು. ಇದೊಂದು ರೀತಿ ಸೋಲೆ ಅಲ್ಲ ಎನ್ನುವಂಥ, ಕೇವಲ 2777 ಮತಗಳ ಅಂತರದಿಂದ ಅಷ್ಟೇ ಪರಾಭವಗೊಂಡಿದ್ದರು. ಸೊ ಈ ಬಾರಿ ಕ್ಷೇತ್ರದಲ್ಲಿ ಹೇಗಿದೆ ಒಂದು ವಾತಾವರಣ, ಸೊ ಸ್ವತಃ ಅವರನ್ನೇ ಕೇಳೋಣ. ಸರ್, ಕಳೆದ ಬಾರಿ ಕೇವಲ 2777 ಮತಗಳಿಂದ ತಾವು ಸೋತಿದ್ರಿ, ಸೊ ಈ ಬಾರಿ ಹೇಗಿದೆ ಸರ್? ನಾನು ಕೇವಲ 1400 ಮತಗಳನ್ನು ಪಡೆದಿದ್ದರೆ ನಾನು ಈ ಕ್ಷೇತ್ರದ ಬಿ ಜೆ ಪಿ ಶಾಸಕನಾಗಿರ್ತಿದ್ದೆ. ಅದು ಕೆಲವು ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ನಾನು ಸೋಲಬೇಕಾಯಿತು. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಈ ಸಮಾಜದ ಮಧ್ಯದಲ್ಲಿ, ಜನಗಳ ಮಧ್ಯದಲ್ಲಿ ಕೆಲಸ ಮಾಡಿ ನಾನು ಕೊರೋನಾ ಸಂದರ್ಭದಲ್ಲೂ ಸಹ ಬಡವರ ಪರವಾಗಿ ನಿಂತು ಕೆಲಸ ಮಾಡಿರೋದ್ರಿಂದ ಜನ ನನ್ನ ಬಗ್ಗೆ ಬಹಳ ಅಪಾರವಾದಂಥ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಸಾರಿ 100ಕ್ಕೆ 100 ನಾನು ಖಚಿತವಾಗಿ ಗೆದ್ದೇ ಗೆಲ್ತೀನಿ ಅನ್ನುವಂಥ ನಂಬಿಕೆ ನನಗಿದೆ, ನಮ್ಮ ಕಾರ್ಯಕರ್ತರು. ಇನ್ನು ಸರ್, ಕೆಲವು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ನೋಡಿದಾಗ ಆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಆ ಮುಖಗಳು ಕಾಣಿಸ್ಕೊಳುತ್ತೆ. ತಾವು ನಿರಂತರವಾಗಿ ತಾವು ಪರಾಭವಗೊಂಡಿದ್ರು ಕೂಡ ನಿರಂತರವಾಗಿ ಕ್ಷೇತ್ರದಲ್ಲಿ ತಾವು ಜನರ ಕಷ್ಟ ಸುಖ ನೋಡ್ತಾ ಬಂದಿದ್ರಿ. ಸೊ ಮತದಾರರ ಹತ್ರ ಈಗ ಹೋಗ್ತಾ ಇದ್ರಿ, ಏನು ಹೇಳ್ತಾರೆ ಸರ್? ನಮ್ಮ ಕಾರ್ಯಕರ್ತರು ಸಹ ಮತದಾರರ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದರು. ಪ್ರತಿಯೊಬ್ಬರೂ ಅವರೇ ರವೀಂದ್ರ ಆಗಿದ್ದರು, ಅವರೇ ನರೇಂದ್ರ ಮೋದಿ ಆಗಿದ್ದರು. ಹಂಗಾಗಿ ಜನ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಬೇರೆಯವರು ಏನು ಅನ್ನೋದಕ್ಕಿಂತ ನನಗೆ ನನ್ನ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ, ಅವರು 3 ಸಾರಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಏನೂ ಮಾಡಲಿಲ್ಲ. ಕೊರೋನಾ ಸಂದರ್ಭದಲ್ಲಂತೂ ಅವರು 2 ವರ್ಷಗಳ ಕಾಲ ಮನೆಯಿಂದ ಈಚೆನೇ ಬಂದಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ, ಆ ಕಷ್ಟಕಾಲದಲ್ಲಿ, ಜೀವನ್ ಮರಣಗಳ ಹೋರಾಟದ ಸಂದರ್ಭದಲ್ಲಿ ನೆರವಾದವನು ಯಾರು ಅನ್ನುವಂಥದ್ದನ್ನು ನಮ್ಮ ಜನ ಇವತ್ತು ನೆನೆಸ್ಕೋತಾ ಇದ್ದಾರೆ. ನನಗೇ ಗೊತ್ತಿಲ್ಲದಂಗೆ ಭಾಳಷ್ಟು ಜನ ನಮ್ಮಿಂದ ಯಾರು ಸಹಾಯ ಆವತ್ತಿನ ಸಂದರ್ಭಕ್ಕೆ ಪಡ್ಕೊಂಡಿದ್ದರು, ನಾನು ಅವ್ರ ಮನೆಗಳಿಗೆ ಹೋದಾಗ ನಾನು ಮಾಡಿದಂಥ ಸಹಾಯವನ್ನು ನೆನೆಸ್ಕೊಂಡು ನೀವು ಯಾರು ಹೇಳದೇ ಬೇಕಾಗಿಲ್ಲ, ನಾವೇ ನಿಮ್ಗೆ ಒಟ್ಟಾಗ್ತೀವಿ ಹೋಗಿ ಅನ್ನೋಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ. ಈ ಬಾರಿ ಕಡೆಯದಾಗಿ ಈ ಬಾರಿ ತಮ್ಮನ್ನೇ ಶಾಸಕರಾಗಿ ಯಾಕೆ ಆಯ್ಕೆ ಮಾಡಬೇಕು ಸರ್? ಅಭಿವೃದ್ಧಿಗೋಸ್ಕರ. ಈ ಕ್ಷೇತ್ರದಲ್ಲಿ ಸೋಮಣ್ಣ ಅವರ ನಂತರ 15 ವರ್ಷಗಳ ಕಾಲ ಯಾರು ಈಗ ಶಾಸಕರಾಗಿದ್ದಾರೋ ಅವರು ಏನನ್ನೂ ಮಾಡಲಿಲ್ಲ. ನಾವು ಮಾಡಿದಂಥ ಪಾರ್ಕ್ಗಳಲ್ಲಿ ಎಲ್ಲ ಗಿಡ ಮರಗಳೆಲ್ಲ ಒಣಗ್ತಾ ಇದ್ದಾವೆ, ಅಲ್ಲಿ ಬೇರೆ ಪರಿಸರನೇ ಬೇರೆ ರೀತಿಯಾಗಿದೆ. ಎಲ್ಲೆಲ್ಲಿ ನೋಡಿದ್ರಲ್ಲಿ ಗಲೀಜು, ಕಸಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಬೋರ್ವೆಲ್ ನೀರಿಲ್ಲ, ಈ ಥರದ 100 ಸಮಸ್ಯೆಗಳು, ವಯೋವೃದ್ಧರಿಗೆ ಪೆನ್ಷನ್ ಮಾಡಿಕೊಡ್ತಾ ಇಲ್ಲ, ಮತ್ತು ವಿಧವೆಯರಿಗೆ ಮಾಸಾಸನವನ್ನು ಮಾಡಿಕೊಡ್ತಾ ಇಲ್ಲ, ಯಾವ ನಿರುದ್ಯೋಗಿಗಳಿಗೂ ಸಹ ಉದ್ಯೋಗ ಕೊಡ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿಲ್ಲ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಆ ಬದಲಾವಣೆ 100ಕ್ಕೆ 100 ನಿಶ್ಚಿತ. ನಿಮ್ಮ ರವೀಂದ್ರ ಈ ಸಾರಿ ವಿಜಯನಗರದ ಶಾಸಕರು.